ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ಪಿಲ್ಲರ್ ಬಿದ್ದು ತಾಯಿ ಮಗು ದುರ್ಮರಣಕ್ಕೆ ದುರ್ಮರಣಕ್ಕೀಡಾಗಿದ್ದಾರೆ ಈಗ ಎಲೆಕ್ಷನ್ ಬರುತ್ತೆ ನೋಡಿ ಯಾವುದಾರು ಒಂದು ದೊಡ್ಡ ಸಮಾವೇಶ ಆಗಲಿ ಇರೋ ಬರೋ ಟ್ರಾಫಿಕ್ ಎಲ್ಲ ಡೈವರ್ಟ್ ಮಾಡಿರ್ತಾರೆ ಮಾಡಲ್ವಾ ಈ ರೀತಿ ಅವಘಡಗಳು ರಿಪೀಟಾಗಿ ಆಗ್ತಾನೇ ಇದೆ ಜಗದೀಶ ನೋಡಿ ದಂಡಂ ದಶಗುಣಂ ಇದಕ್ಕೆ ಉತ್ತರ ಏನಪ್ಪ ಅಂದರೆ ದಂಡಂ ದಶಗುಣಂ ಇದೇ ಉತ್ತರ ಇನ್ನೂ ಇವರು ಸಹಿಸ್ಕೊಂಡು ಕೂತ್ರೆ ಆಗೋದಿಲ್ಲ ಮನುಷ್ಯತ್ವ ಹೀನರು ಅಂತದ್ದು ಇದೇ ಸಂದರ್ಭದಲ್ಲಿ ಇವರ ಕಳಪೆ ಕಾಮಗಾರಿಯಿಂದ ಎರಡು ಜೀವ ಅಲ್ಲಿ ಬಲಿ ಆಗ್ತಾ ಇದೆ ಖಂಡಿತರುಗಡೆ ನೋಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥದ್ದಾದ್ರೂ ಬರಬೇಕಲ್ಲ ಮುಂದೆ ಅದನ್ನೂ ಮಾಡಿಲ್ಲ ನಮಸ್ತೆ ವೀಕ್ಷಕರೇ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ನೀವಿನ್ನು ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ರಾಜಕೀಯದ ಆಳದಲ್ಲಿ ಹುದುಗಿರುವ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮೊಂದಿಗಿಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ ಅವರೊಂದಿಗೆ ಚರ್ಚೆ ನಡೆಸ್ತೇನೆ ವೀರೇಂದ್ರ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೆಟ್ರೋ ಕಾಮಗಾರಿ ಸ್ಥಳದಲ್ಲಿ ಪಿಲ್ಲರ್ ಬಿದ್ದು ತಾಯಿ ಮಗು ದುರ್ಮರಣಕ್ಕೀಡಾಗಿದ್ದಾರೆ ವೀರೇಂದ್ರ ಉಪ್ಪುಂದವರೇ ಇಲ್ಲಿ ನಿರ್ಲಕ್ಷ್ಯ ವಹಿಸಿದವರು ಯಾರು ಜಗದೀಶ್ ನೋಡಿ ಒಂದು ಬಿ ಎಮ್ ಆರ್ ಸಿ ಎಲ್ ಮತ್ತೊಂದು ಈ ಕಾಮಗಾರಿಯ ಜವಾಬ್ದಾರಿ ಹೊತ್ತಿದ್ದಂಥ ಎನ್ ಸಿ ಸಿ ಅನ್ನುವಂಥ ಕಂಪನಿ ಈ ಎರಡು ಕಂಪನಿಗಳೇ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗತ್ತೆ ಒಂದು ಬಿ ಎಮ್ ಆರ್ ಸಿ ಎಲ್ ಇನ್ನೊಂದು ಎನ್ ಸಿ ಸಿ ಅನ್ನುವಂಥ ಕಂಪನಿ ನೋಡಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಫಿಲ್ಲರ್ನ ಯಾವಾಗ ಇವರು ಅರೆಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ನ ತೆಗೆದುಕೊಳ್ಬೇಕು ಸುಮಾರು ಮೂವತ್ತೈದು ಅಡಿ ಎತ್ತರದ ಪಿಲ್ಲರದು ಅದನ್ನು ಇವರು ಯಾವಾಗ ಕಾಮಗಾರಿಯನ್ನು ಶುರು ಮಾಡ್ತಾರೆ ಸಿ ಅಷ್ಟು ಸುತ್ತ ಸೆಟ್ ಬ್ಯಾಕ್ ಏರಿಯಾ ಏನಿರುತ್ತೆ ಅದನ್ನು ಕ್ಲಿಯರ್ ಇಟ್ಕೋಬೇಕು ಆ ಕೆಲಸ ಮಾಡಿಲ್ಲ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ ಯಾವಾಗ ಇಂತಹ ಪ್ರಮುಖ ಕಾಮಗಾರಿಯನ್ನು ಮಾಡ್ತಿರ್ತಾರೆ ಸಹಜವಾಗಿ ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ತೆಗೆದುಕೊಳ್ಳೇಬೇಕು ಬೇರೆ ಏನೇನಕ್ಕೋ ಸಂಚಾರವನ್ನು ಇವರು ನಿರ್ಬಂಧ ಮಾಡ್ತಾರೆ ಟ್ರಾಫಿಕ್ನ ಡೈವರ್ಟ್ ಮಾಡ್ತಾರೆ ಇಲ್ಲಿ ಯಾಕೆ ಮಾಡಿಲ್ಲ ಇಲ್ಲಿ ಯಾಕೆ ಟ್ರಾಫಿಕ್ ಡೈವರ್ಟ್ ಮಾಡಲಿಲ್ಲ ಇಲ್ಲಿ ಯಾಕೆ ಸಂಚಾರ ನಿರ್ಬಂಧ ಮಾಡಲಿಲ್ಲ ಒಂದು ಸ್ಟಾಪ್ ಮಾಡ್ಬೋದಿತ್ತು ಇಲ್ಲ ಆ ರಸ್ತೆಯಲ್ಲಿ ಹೋಗೋದ ಹಾಗೆ ಡೈವರ್ಟ್ ಮಾಡ್ಬೋದಿತ್ತು ಏನೇನಕ್ಕೆಲ್ಲ ಮಾಡ್ತಾರೆ ಈಗ ಎಲೆಕ್ಷನ್ ಬರುತ್ತೆ ನೋಡಿ ಯಾವುದಾರು ಒಂದು ದೊಡ್ಡ ಸಮಾವೇಶ ಆಗಲಿ ಇರೋ ಬರೋ ಎಲ್ಲ ಡೈವರ್ಟ್ ಮಾಡಿಡ್ತಾರೆ ಮಾಡಲ್ವಾ ಹೌದು ಮಾಡ್ತಾರೆ ಯಾರೋ ಒಬ್ಬ ದೊಡ್ಡ ಸ್ಟಾರ್ ಬಂದರೆ ಡೈವರ್ಟ್ ಮಾಡ್ತಾರೆ ಮಾಡಿಲ್ವಾ ಹಿಂದೆ ಕ್ರಿಕೆಟ್ ಮ್ಯಾಚ್ ನಡೆದರೆ ಡೈವರ್ಟ್ ಮಾಡ್ತಾರೆ ಕೆಲವು ರಸ್ತೆಗಳನ್ನ ಸಂಚಾರವೇ ನಿರ್ಬಂಧ ಮಾಡ್ತಾರೆ ಮಾಡ್ತಾರಲ್ವಾ ಇಲ್ಲಿ ಜನರ ಜೀವ ಅದು ಹೇಗೆ ಇವರು ಚಲಾಟ ಆಡ್ತಾರೆ ಜನರ ಜೀವನ ಜೊತೆ ತಾಯಿ ಮಗು ತೇಸುನಿ ಇಪ್ಪತ್ತೆಂಟು ವರ್ಷದ ಮಹಿಳೆ ಎರಡೂವರೆ ವರ್ಷದ ಮಗು ವಿಹಾನ್ ಅಂತ ಏನು ತಪ್ಪು ಮಾಡಿದ್ರು ಅವರು ವಿನಾಕಾರಣ ಜೀವ ಹೋಯ್ತಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ರು ಅವರು ಟೂ ವೀಲರಲ್ಲಿ ಇವರು ಮಾನ್ಯತಾ ಟೆಕ್ ಪಾರ್ಕಿಗೆ ತೇಜಸ್ವಿನಿ ಹೋಗೋರು ಅಲ್ಲಿ ಆಕೆ ಜಾಬ್ ಮಗುನ ಬೇಬಿ ಸಿಟ್ಟಿಂಗ್ ಬಿಡಬೇಕು ಅಂತ ಕರ್ಕೊಂಡು ಹೋಗ್ತಾಯಿದ್ರು ಸಿ ಯಾವ ತಪ್ಪು ಇಲ್ಲದೆ ಯಾರದೋ ನಿರ್ಲಕ್ಷ್ಯಕ್ಕೆ ಇನ್ಯಾರ್ದೋ ಅಜಾಗರೂಕತೆಗೆ ಇನ್ಯಾರ್ದೋ ಆಲಸ್ಯಕ್ಕೆ ಇವ್ರ ಜೀವ ಕಳ್ಕೊಂಡ್ರಲ್ಲ ಮತ್ತೆ ಜೀವ ತಂದ್ಕೊಡ್ಲಿಕ್ಕೆ ಸಾಧ್ಯವಾ ಥಿಂಕ್ ಮಾಡಿ ಒಂದು ತಾಯಿ ಮಗು ಅವ್ರು ಡಾಕ್ಟ್ರ್ ಹೇಳ್ತಾಯಿದ್ರು ಬರಬೇಕಿದ್ರೆ ತಲೆ ಒಂದು ಭಾಗ ಪೂರ್ತಿ ಓಪನ್ ಆಗಿತ್ತು ಬ್ಲಡ್ ತುಂಬ ಹೋಗಿಬಿಟ್ಟಿತ್ತು ಅಂದರೆ ಉಳಿಸ್ಕೊಳ್ಳಿಕ್ಕೆ ಅವಕಾಶವೇ ಇರಲಿಲ್ಲ ಐ ತಿಂಕ್ ಮಾಡಿ ಒಂದು ಪಿಲ್ಲರೇ ಮೈ ಮೇಲೆ ಬಿದ್ದು ತಲೆ ಮೇಲೆ ಬಿದ್ದು ಜೀವ ಹೋಗೋದಂದರೆ ಸಹಸ್ರ ಸಹಸ್ರ ಕೆ ಜಿ ತೂಕದ ಇನ್ಫ್ಯಾಕ್ಟ್ ಲಕ್ಷ ಲಕ್ಷಾಂತರ ಕೆ ಜಿ ತೂಕ ಇರುತ್ತದು ಒಂದು ಕಬ್ಬಿಣದ ಪಿಲ್ಲರ್ ಅಂದರೆ ಸಿ ಅದು ಬಿದ್ದು ಅದೊಂದು ಮರದ ಮೇಲೆ ಬಿದ್ದು ಇವ್ರ ಮೈ ಮೇಲೆ ಬಿದ್ದು ಐ ತಿಂಕ್ ಮಾಡಿ ಬಹುಶಃ ಅತ್ಯಂತ ಹಿಂಸೆ ಅಂದರೆ ಅಂಥ ಹಿಂಸೆಯೇ ಸಾವೋದು ನೇರವಾಗಿ ಬಿ ಎಮ್ ಆರ್ ಸಿ ಎಲ್ ಹಾಗೂ ಎನ್ ಸಿ ಸಿ ಕಂಪನಿ ಇವರೇ ನೇರ ಹೊಣೆಗಾರಿಕೆ ಈಗ ಇಪ್ಪತ್ತು ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಪರಿಹಾರದಿಂದ ಜೀವ ಬರುತ್ತಿಲ್ಲ ಇಂಥದ್ದು ಆಗಬಾರ್ದಿತ್ತು ಮತ್ತೆ ಯಾವುದೇ ಕಾರಣಕ್ಕೂ ಇಂತಹ ಘಟನೆ ಮರುಕಳಿಸಬಾರ್ದು ಆ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಬೇಕು ಮತ್ತು ಆ ಕಂಪ್ನಿಯನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಇಂತಹ ನಿರ್ಲಕ್ಷ್ಯವನ್ನು ತೋರಿದಂಥ ಕಂಪ್ನಿಯನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲೇಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಆ್ಯಕ್ಷನ್ ತಗೋಬೇಕು ಜಗದೀಶ್ ಈ ರೀತಿ ಅವಘಡಗಳು ರಿಪೀಟಾಗಿ ಆಗ್ತಾನೇ ಇದೆ ಏನು ಇದಕ್ಕೆ ಜಗದೀಶ್ ನೋಡಿ ದಂಡಂ ದಶಗುಣಂ ಇದಕ್ಕೆ ಉತ್ತರ ಏನಪ್ಪಾ ಅಂದರೆ ದಂಡಂ ದಶಗುಣಂ ಇದೇ ಉತ್ತರ ಇನ್ನೂ ಇವರು ಸಹಿಸ್ಕೊಂಡು ಕುತ್ತರೆ ಆಗೋದಿಲ್ಲ ಯಾವ ಕಂಪ್ನಿ ಇಂಥ ನಿರ್ಲಕ್ಷ್ಯವನ್ನು ಮಾಡುತ್ತೋ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಮತ್ತಾರು ಇಂತಹ ತಪ್ಪುಗಳನ್ನ ಮಾಡಬಾರ್ದು ಇಂಥ ನಿರ್ಲಕ್ಷ್ಯ ಮಾಡಬಾರ್ದು ಇಂಥ ಆಲಸ್ಯ ಮಾಡಬಾರ್ದು ಆ ರೀತಿ ಆ್ಯಕ್ಷನ್ ಆಗಬೇಕು ಸಿ ಹಿಂದೆ ಯು ಆರ್ ರೈಟ್ ತುಂಬ ಸತಿ ಆಗಿದೆ ಈ ರೀತಿತ್ತು ಮೆಟ್ರೋದಲ್ಲೇ ಈ ಹಿಂದೆ ಕೂಡ ಕೆಲವು ಅವಘಡಗಳ ಆಗಿದೆ ಸಿ ಆಯಾ ಸಂದರ್ಭಕ್ಕೆ ಅವರೇನೋ ಒಂದು ಈಗ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಅನ್ನಲಿ ಘೋಷಣೆ ಮಾಡಿದ್ರು ಹೋದ ಜೀವ ಬರೋದಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರದಿಂದ ತುಮಕೂರು ರೋಡಲ್ಲೂ ಅಷ್ಟೇ ಒಂದು ಫ್ಲೈಓವರ್ನ ಇದೇ ರೀತಿಯ ಪಿಲ್ಲರ್ ಬಿದ್ದಿತ್ತು ಅವತ್ತು ಅದೃಷ್ಟವಶಾತ್ ಯಾರೂ ಅಲ್ಲಿ ಹೋಗ್ತಾ ಇರಲಿಲ್ಲ ಸರ್ವಿಸ್ ರೋಡಲ್ಲಾಗಿದ್ದಿದ್ದು ಏನಾದರೂ ಯಾರಾದರೂ ಅಲ್ಲಿ ಹೋಗ್ತಾ ಇದ್ದರೆ ಜೀವ ಅಮಾಯಕರ ಜೀವ ಆಗುತ್ತಲ್ಲ ಹಾಗೆ ಮಂಗಳೂರಲ್ಲಿ ಕಲ್ಲಡ್ಕ ಜಂಕ್ಷನ್ನಲ್ಲಿ ಒಂದು ಫ್ಲೈಓವರ್ನ ಪಿಲ್ಲರ್ ಇದೇ ರೀತಿ ಬಿದ್ದಿತ್ತು ನೋಡಿ ಅದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಓಡಾಡುವಂಥ ಸ್ಥಳ ಸ್ಕೂಲ್ ಎಲ್ಲ ಓಡಾಡುವಂಥ ಪ್ಲೇಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಊರದು ಸೊ ಒಂದು ವೇಳೆ ಆ ರೀತಿಯ ಒಂದು ಸ್ಕೂಲ್ ಬಸ್ ಮೇಲೂ ಆಗೋದು ಬೇಡ ಯಾವತ್ತೂ ಕೂಡ ಸೊ ಆ ಕಾರಣಕ್ಕಾಗಿ ಎಚ್ಚರಿಕೆ ವಹಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇದ್ದೀನಿ ಯಾರಿಗೂ ಈಗಾಗಬಾರ್ದು ಸೊ ಅಂಥ ಕಡೆ ಇನ್ನೂ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಜಾಗ್ರತೆ ವಹಿಸಬೇಕು ಪ್ರಿಕಾಷನರಿ ಮೆಷರ್ಸನ್ನ ತೆಗೆದುಕೊಳ್ಬೇಕು ಆದರೆ ಅದಾಗ್ತಾ ಇಲ್ಲ ಅಮಾಯಕರ ಜೀವಗಳು ಬಲಿ ಆಗ್ತಾನೇ ಇದೆ ಹಿಂದೆ ಭಾಳಷ್ಟು ಜನ ಈ ರೀತಿ ಪೆಟ್ಟನ್ನು ತಿಂದಿದ್ದಾರೆ ನೋವನ್ನು ಅನುಭವಿಸಿದ್ದಾರೆ ಈಗಲೂ ಮತ್ತು ಈ ರೀತಿ ಇದಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಕ್ರಮ ತೆಗೆದುಕೊಂಡಿದ್ದರೆ ಇವತ್ತು ಆ ಎರಡು ಜೀವಗಳು ಬಲಿಯಾಗ್ತಾ ಇರಲಿಲ್ಲ ಒಂದು ಸೆಟ್ ಬ್ಯಾಕ್ ಏರಿಯಾ ಕಂಪ್ಲೀಟ್ ಸುತ್ತ ಒಂದು ಮೂವತ್ತು ಮೂವತ್ತೈದು ಮೀಟ್ರ್ ಜಾಗನ ಅವರು ಕವರ್ ಮಾಡಿ ಇಟ್ಕೋಬೇಕಿತ್ತು ನಂಬರ್ ಒನ್ ನಂಬರ್ ಟು ಟ್ರಾಫಿಕ್ ಡೈವರ್ಷನ್ ಅಥವಾ ಸ್ಟಾಪ್ ಮಾಡಬೇಕಿತ್ತು ಅಲ್ಲಿ ಒಂದು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇದು ಕೆ ಆರ್ ಪುರಮ್ ಟು ಏರ್ಪೋರ್ಟ್ ವಿ ಎ ಎಲ್ ಅಲ್ಲಿವರೆಗೂ ಕನೆಕ್ಟ್ ಆಗುವಂಥ ಮೆಟ್ರೋ ಕಾಮಗಾರಿ ಇದು ಬ್ಲೂ ಬ್ಲೂಲೇಂದು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಈ ರೀತಿಯ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದರೆ ಜೀವ ಉಳಿತಾ ಇತ್ತು ಅನ್ನೋದು ಯಾವುದಾದ್ರೂ ಒಂದು ಕ್ರಮ ತೆಗೆದುಕೊಂಡಿದ್ದರೆ ಸಾಕಿತ್ತು ಹೇಳೋದು ಆಮೇಲೆ ಕ್ರೇನ್ನ ತಂದು ಮೊದಲೇ ಅಸೆಂಬಲ್ ಮಾಡಿಕೊಂಡು ಕಾಂಕ್ರೀಟಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಯಾವಾಗಲೂ ಪಿಲ್ಲರ್ನ ಎರೆಕ್ಟ್ ಮಾಡಬೇಕು ಇವರು ಏನೂ ಇಲ್ಲ ಎಂಥದ್ದು ಇಲ್ಲ ತುಂಬ ಈಗ ಎಂಥ ನಿರ್ಲಕ್ಷ್ಯ ಅಂದರೆ ಅಲ್ಲಿ ಘೋರ ನಿರ್ಲಕ್ಷ್ಯ ಫಸ್ಟ್ವಾಗ ಗೋಚರಿಸ್ತಾ ಇದೆ ಅದು ನನಗನ್ಸುತ್ತೆ ಸರ್ಕಾರ ಇಂಥದ್ದು ಮತ್ತೆ ರಿಪೀಟೆಡ್ಲಿ ಆಗಬಾರ್ದು ಅಂದರೆ ನಾನು ಹೇಳಿದ್ನಲ್ಲ ದಂಡಂ ದಶಗುಣ ಅದನ್ನೇ ಮಾಡಬೇಕು ಅದರ್ವೈಸ್ ಇವ್ರ ಬುದ್ಧಿ ಕಲಿಯಲ್ಲ ಪಾಠ ಕಲಿಯೋಲ್ಲ ನಾಳೆ ಇನ್ನೊಂದೆಲ್ಲೋ ಕಡೆ ಆಗತ್ತಿ ಥರ ಏನು ಮಾಡ್ತೀರಿ ನೀವು ಸೊ ಅಲ್ಲಿ ಹೇಳ್ತಾರೆ ಭೀಮಾಶಂಕರ್ ಗುಳೇಜ್ ಬಂದು ಹೇಳ್ತಾರಲ್ಲಿ ಇಲ್ಲ ಇದು ಐ ಎಸ್ಸಿಯಿಂದ ಸೈಂಟಿಸ್ಟ್ನೆಲ್ಲ ಕರೆಸಿಬಿಟ್ಟು ಟೆಸ್ಟಿಗೆಲ್ಲ ಕಳಿಸ್ಬಿಟ್ಟು ಇದರಲ್ಲಿ ನಿರ್ಲಕ್ಷ್ಯ ಆಗಿದೆಯೋ ಇಲ್ಲೋ ಕಳಪೆ ಕಾಮಗಾರಿ ಆಗಿದೆಯೋ ಇಲ್ಲವೋ ಇದರ ನಿರ್ಲಕ್ಷ್ಯವೋ ಹೌದೋ ಅಲ್ವೋ ಅನ್ನೋದನ್ನು ಆಮೇಲೆ ರಿಪೋರ್ಟ್ ನೋಡಿ ಹೇಳ್ಬೋದು ಅಂತ ಕಾಮನ್ ಸೆನ್ಸ್ ಹಾಕು ಸ್ವಾಮಿ ಇದಕ್ಕೆ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ಏನಾಗಿದೆ ಅನ್ನೋದು ಅಟ್ಲೀಸ್ಟ್ ಅಲ್ಲಿ ನೋಡಿ ನನಗೆ ಅದಕ್ಕೆ ತುಂಬ ಅಮಾನವೀಯ ಅನ್ಸೋದು ಯಾವ ಗೊತ್ತಾ ಮನುಷ್ಯತ್ವ ಹೀನರು ಅಂತ ಅನ್ಸೋದು ಅದೇ ಸಂದರ್ಭದಲ್ಲಿ ಆ ಪಿಲ್ಲರ್ ರೆಡಿ ಆಗಿದ್ದಾರೆ ಕಾಮಗಾರಿ ಮಾಡ್ತಿರೋರು ಇದ್ದಾರಲ್ಲ ಹೆಲ್ಪ್ ಮಾಡೋಕ್ಕೂ ಬರ್ತಾ ಇಲ್ಲ ಸಾರ್ವಜನಿಕರೆಲ್ಲ ಆಮೇಲೆ ಆಸ್ಪತ್ರೆಗೆ ಸೇರಿಸಿರೋದು ಅಲ್ಲೇ ಪಕ್ಕದಲ್ಲೇ ಆಸ್ಪತ್ರೆ ಇದೆ ಇವರು ಅಟ್ಲೀಸ್ಟ್ ಅವ್ರ ಕೈಯಲ್ಲಿರುವಂಥ ಸಾಧನಗಳನ್ನ ತಾಂಬಂದು ಅದನ್ನು ಕಟ್ ಮಾಡಿ ಇವರಿಗೆ ಹೊರಗೆ ತೆಗೆದು ಹೆಲ್ಪ್ ಮಾಡುವಂಥದ್ದಕ್ಕೆ ಇಲ್ಲವೇ ಇಲ್ಲ ಮನುಷ್ಯತ್ವ ಹೀನರು ಅಂಥದ್ದು ಇದೇ ಸಂದರ್ಭದಲ್ಲಿ ಇವರ ಕಳಪೆ ಕಾಮಗಾರಿಯಿಂದ ಎರಡು ಜೀವ ಅಲ್ಲಿ ಬಲಿಯಾಗ್ತಾಯಿದೆ ಕಣ್ಣೆದುಗಡೆ ನೋಡ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥದ್ದಕ್ಕಾದ್ರೂ ಬರಬೇಕಲ್ಲ ಮುಂದೆ ಅದನ್ನೂ ಮಾಡೋದಿಲ್ಲ ಅಂದರೆ ಸಿ ಮಾಡಿದ್ ಮಾಡಿದ್ಮೇಲೆ ಕೊನೆ ಕ್ಷಣದಲ್ಲಿ ಜೀವ ಉಳಿಸುವಂಥ ಅವಕಾಶ ಇರೋದನ್ನು ಆಗಲಾದ್ರೂ ಬರಬೇಕಲ್ಲ ಅದನ್ನೂ ಮಾಡಲಿಲ್ಲ ಈ ಪ್ರಕರಣದಲ್ಲಿ ದುರಂತ ಇದು ದುರ್ದೈವ ಇದು ಸಿ ಹೋದ ಜೀವ ಮತ್ತು ಬರೋದಿಲ್ಲ ಅಟ್ಲೀಸ್ಟ್ ಮುಂದೆ ಯಾರಿಗೂ ಮತ್ತೆ ಈ ರೀತಿದ್ದು ಆಗದೇ ಇರೋ ಹಾಗೆ ಇನ್ನಾದರೂ ಎಲ್ಲ ಮುನ್ನೆಚ್ಚರಿಕೆಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ಪ್ರಿಕಾಷನರಿ ಮೆಷರ್ಸ್ನ ತೆಗೆದುಕೊಳ್ಳೋದಕ್ಕೆ ಏನಾಗಬೇಕು ಆ ಆ್ಯಕ್ಷನ್ ಆಗಬೇಕು ಹಾಗೂ ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಬೇಕು ಹಾಗೂ ಅವ್ರ ವಿರುದ್ಧ ಕೂಡ ಆ್ಯಕ್ಷನ್ ಆಗಬೇಕು ಅದನ್ನು ಸರ್ಕಾರ ತುಂಬ ಗಂಭೀರವಾಗಿ ಪರಿಗಣಿಸಿ ಮಾಡಿದರೆ ಮಾತ್ರ ಮುಂದೆ ಇಂತಹ ದುರ್ಘಟನೆಗಳು ಮರುಕಳಿಸೋದಿಲ್ಲ ಜಗದೀಶ್ ಸರ್ಕಾರ ಇನ್ನಾದರೂ ಇತ್ತ ಗಮನ ಹರಿಸಲೇಬೇಕು ನೀವು ಹೇಳಿದಾಗೆ ಇವರಿಗೆ ಪರಿಹಾರ ಅಂತೇಳಿದೆ ದಂಡಂ ದಶಗುಣಂ ವೀರೇಂದ್ರ ಅವರೇ ನಿಮ್ಮ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ